हलो वीक्षकरे वेलकम टू नंदु श्रेयास किचन इवत्तिन वीडियो सिंपल पाइनापल जाम हेग अंत हेकोड़ता बनी हेग नोड़ इदु ब्रेड जो तोके तुम्बा चेन्नागिरुत्ते नानिल्ली वंदु पाइनापल तगोंडिदीनि अदर मेलगडे सिप्पेन तेगेदु ई तर कट माडि इट्कोंडिदीनि नंतर नानीग इदन्न ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿದೆನೆ ನುಣ್ಣಗೆ ರುಬ್ಕೊತಾ ಇದೀನಿ ನೋಡಿ ನಾನೀಗ ಈ ತರ ರುಬ್ಕೊಂಡಿದೀನಿ ಇದನ್ನ ಒಂದು ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಸೋಸಿ ಅದರ ರಸನ ತೆಕ್ಕೋಬೇಕಾಗುತ್ತೆ ನೋಡಿ ನಾನೀಗ ಕಾಟನ್ ಬಟ್ಟೆ ಹಾಕಿ ಅದನ್ನ ಸೋಸ್ಕೊಂಡು ರಸ ತೆಕ್ಕೋತಾ ಇದೀನಿ ನಂತರ ಅದನ್ನ ಮೆಜರ್ ಮಾಡ್ಕೋಬೇಕಾಗುತ್ತೆ ಇದೀಗ 3 ಕಪ್ ರಸ ಬಂದಿದೆ ನಂತರ ಒಂದು ಪ್ಯಾನ್ ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಮಾಡ್ಕೊಂಡಿರೋ ಪೈನಾಪಲ್ ರಸನ ಹಾಕೋತಾ ಇದೀನಿ ಇದನ್ನ ಹಾಕಿ ಮೀಡಿಯಂ ಉರಿಯಲ್ಲಿ ನಾವು ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಇದನ್ನ ಈಗ ಸ್ವಲ್ಪ ಕೈಯಾಡೋಣ ನಾನು ಈ ಕಪ್ ನಲ್ಲಿ 2 ಕಪ್ ಸಕ್ಕರೆನ ಹಾಕೋತಾ ಇದೀನಿ ಪೈನಾಪಲ್ ಸ್ವೀಟ್ ಇರೋದ್ರಿಂದ ನಾನು 2 ಕಪ್ ಸಕ್ಕರೆನ ತಗೊಂಡಿದ್ದೀನಿ 3 ಕಪ್ ರಸಕ್ಕೆ ನಾನು 2 ಕಪ್ ಸಕ್ಕರೆನ ತಗೊಂಡಿದ್ದೀನಿ ಪೈನಾಪಲ್ ಸಪ್ಪೆ ಅಥವಾ ಹುಳಿ ಇದ್ರೆ ನೀವು 2.5 ಕಪ್ ಸಕ್ಕರೆನ ಹಾಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಮೀಡಿಯಂ ಉರಿಯಲ್ಲೇ ನಾವು 25 ರಿಂದ 30 ನಿಮಿಷ ಕುದಿಸ್ಕೊಬೇಕಾಗುತ್ತೆ ನೋಡಿ ಕುದಿತಾ ಇದೆ ಈಗ ಇದು 20 ನಿಮಿಷ ಆಗಿದೆ ಈಗ ಇದಕ್ಕೆ 1 ಟೀಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೊಂತಾ ಇದೀನಿ ನಂತರ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಲವಂಗ ಬೇಕಾದರೂ ಹಾಕೋಬಹುದು ನಾನು ಇಲ್ಲಿ ಲವಂಗನ ಹಾಕೊಳ್ತಾ ಇಲ್ಲ ಯಾಕಂದ್ರೆ ಪೈನಾಪಲ್ ಫ್ಲೇವರ್ ಇರೋದ್ರಿಂದ ನಾನು ಇಲ್ಲಿ ಲವಂಗನ ಸೇರಿಸ್ಕೊಂತಾ ಇಲ್ಲ ನೀವು ಬೇಕಾದರೆ ಲವಂಗನ ಸೇರಿಸ್ಕೊಬಹುದು ಇದೇ ತರ ಆಪಲ್ ಜಾಮ್ ಸ್ಟ್ರಾಬೆರಿ ಜಾಮ್ ಎಲ್ಲಾನೂ ಮಾಡ್ಕೊಬಹುದು ಎಲ್ಲರಕ್ಕೂ ಇದೆ ಪ್ರೊಸೀಜರ್ ಇರುತ್ತೆ ಇದೀಗ 30 ನಿಮಿಷ ಆಗಿದೆ ಇದು ರೆಡಿ ಆಗಿದೆ ನಾನು ಈಗ ಸ್ಟೌ ನ ಆಫ್ ಮಾಡ್ಕೊಂತಾ ಇದೀನಿ ಇದು ಸ್ಟೌ ಆಫ್ ಆದಮೇಲೆ ಇದನ್ನ 1 ಅವರ್ ನಾವು ಆರೋದಕ್ಕೆ ಬಿಡಬೇಕು ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರ್ ಅಲ್ಲಿ ನಾವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇದನ್ನ 6 ತಿಂಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಇದನ್ನ ಫ್ರಿಜ್ ಅಲ್ಲಿ ಇಡಬೇಕು ಅಂತ ಏನೂ ಇಲ್ಲ ನೋಡಿ ಜಾಮ್ ಎಷ್ಟು ಚೆನ್ನಾಗಿ ಬಂದಿದೆ ನಾನೀಗ ಇದನ್ನ ಒಂದು ಗ್ಲಾಸ್ ಬಾಟಲ್ ಗೆ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದೀನಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹಾಕಿ ನನ್ನ ಚಾನೆಲ್ ನ ಯಾರ್ಯಾರು ಹೊಸದಾಗಿ ನೋಡ್ತಿದ್ರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು